subscribe now and press the bell icon. Never miss an update. Manipal kitchen abhimanigalige swagata ellarigu namaskara. Ivattina vishesha konkani vishesha recipe sanna polo anta masala harpettu ondu kharad dosa adu cabbage du madidini idu nodi cabbage du sanna polo madirodu nimge torustaa idini hage ivaga nuggi hoo kidta iru torisidini ಯಾಕಂದರೆ ಎರಡು ವೇರಿಯೇಷನ್ ಮಾಡ್ತೀನಿ ಕ್ಯಾಬೇಜ್ದು ಮತ್ತು ನುಗ್ಗೆ ಹೂವಿಂದು ಅದು ಒಂದು ಸಣ್ಣ ಸಣ್ಣ ಮಸಾಲ ಪ್ಯಾಟೀಸ್ ಊಟದ ಜೊತೆ ಎಂಜಾಯ್ ಮಾಡಲಿಕ್ಕೆ ಹಾಗೆ ಸ್ನ್ಯಾಕ್ ಆಗೂ ಎಂಜಾಯ್ ಮಾಡ್ಬೋದು. ಇವಾಗ ನೋಡಿ ಸರ್ವ್ ಮಾಡುವಂಥದ್ದು ರೆಡಿ ಆಗಿರೋದು ಕ್ಯಾಬೇಜ್ ಸಣ್ಣ ಪೊಳ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಅದಕ್ಕೆ ಏನು ಬೇಕಂದು ನೋಡೋಣ. ಮೆಣಸಿನ್ಕಾಯಿ, ಅಕ್ಕಿ, ತೆಂಗಿನಕಾಯಿ ತುರಿ, ಹುಣಸೆಹಣ್ಣು ಮತ್ತು ಉಪ್ಪು. ಅಕ್ಕಿ 1 ಕಪ್ಪು ಚೆನ್ನಾಗಿ ನೀರು ಹಾಕಿ ತೊಳೆದು 4 ಗಂಟೆಗಳ ಕಾಲ ನೆನೆಸ್ಬೇಕು. ನೆನೆಸ್ಬಿಟ್ಟು ಅದನ್ನು ಯೂಸ್ ಮಾಡಬೇಕು. ಈಗ 1/2 ಕಪ್ಪುಗಿಂತ ಕಮ್ಮಿ ಸ್ವಲ್ಪ ತೆಂಗಿನಕಾಯಿನ ಒಂದು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಡಿ. ಹಾಗೆ ಅದಕ್ಕೆ 7-8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೋಡಿ ಮಾಡಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ಹುಣಸೆ ಇಷ್ಟೆಲ್ಲ ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮೀಡಿಯಮ್ ಫೈನಾಗಿ ರುಬ್ಬಿಕೊಳ್ಳಿ. ಈಗ ನಾನು ನುಗ್ಗೆ ಹೂವಿನ ವಿಷಯ ನೆಕ್ಸ್ಟ್ ಹಾಕುವ ದೋಸೆ ಬಗ್ಗೆ ಹೇಳೋದಾಗಿದ್ದರೆ ನುಗ್ಗೆ ಹೂವು ಹೆಲ್ತಿಗೆ ತುಂಬ ಒಳ್ಳೆಯದು. ನೋಡಿ ಇವಾಗ ಆಯಿತು, ಕರೆಕ್ಟಾಗಿ ಗ್ರೈಂಡ್ ಆಗಿದೆ ಮೀಡಿಯಮ್ ಫೈನಾಗಿ. ಈಗ ನಾವು ಅದಕ್ಕೆ ಅಕ್ಕಿ ನೆನೆಸಿ ಇಟ್ಟಿದ್ದೀವಲ್ಲ ಅದು ನೀರೆಲ್ಲ ಬಸ್ದ್ಬಿಟ್ಟು ಸ್ವಲ್ಪ ನೀರಿದ್ದರೆ ಪರವಾಗಿಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ರುಬ್ಬಿಕೊಳ್ಳಿ. ಇದಕ್ಕೆ ನಾವು ಹೇಗಪ್ಪ ಅಂತಂದರೆ ಮಸಾಲೆ ಮತ್ತು ವೆಜಿಟೇಬಲ್ಸು ನೋಡಿ ಮಾಡಿ ಹಾಕ್ಕೋಬೇಕಾಗತ್ತೆ. ಮತ್ತು ಮಸಾಲೆ ಯಾವತ್ತೂ ಕಮ್ಮಿ ಇದ್ಬಿಟ್ಟು ತರಕಾರಿಗಳು ಜಾಸ್ತಿ ಇದ್ದರೆ ಇದು ದೋಸೆ ತುಂಬ ಚೆನ್ನಾಗಾಗುತ್ತೆ, ಸಣ್ಣ ಪೊಳ ತುಂಬ ಕ್ರಿಸ್ಪಿಯಾಗುತ್ತೆ. ಇದು ಇವಾಗ ನೋಡಿ ಮಸಾಲೆ ತೋರಿಸ್ತಾ ಇದ್ದೀನಿ, 2 ಟೇಬಲ್ಸ್ಪೂನ್ನ ಆ ಬೌಲ್ಗೆ ಹಾಕ್ಕೊಳ್ಳಿ. ಇದು ಈ ಸಣ್ಣ ಪೊಳನ್ನು ನಾವು 4 ವೇರಿಯೇಷನನ್ನು ಮಾಡ್ತೀವಿ. ನುಗ್ಗೆ ಸೊಪ್ಪು, ನುಗ್ಗೆ ಹೂವು, ಮೆಂತ್ಯ ಸೊಪ್ಪು, ಕ್ಯಾಬೇಜು ಇಷ್ಟು ಹಾಕ್ಬಿಟ್ಟು ಮಾಡ್ತೀವಿ. ಇದಕ್ಕೊಂದು ಚುಟ್ಕಿ ಉಪ್ಪು ಹಾಕ್ಕೊಳ್ಳಿ. ಈಗ ಹಾಗೇ ನಾನು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಈರುಳ್ಳಿನ, ಅದು 2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ನೋಡಿಬಿಟ್ಟು ಮಿಕ್ಸ್ ಮಾಡಿ, ಮಸಾಲೆ ಇಷ್ಟೇ, ತರಕಾರಿ ಮತ್ತು ಈರುಳ್ಳಿ ಮಾತ್ರ ನೋಡಿ ಮಾಡಿ ನಾವು ಹಾಕೋಬೇಕಾಗುತ್ತೆ. ಹಾಗೆ 2 ಟೇಬಲ್ಸ್ಪೂನು ಸಣ್ಣ ಕಟ್ ಮಾಡಿರುವಂಥ ಎಳೆ ಕ್ಯಾಬೇಜ್ ಹಾಕ್ಕೊಳ್ಳಿ. ಕ್ಯಾಬೇಜ್ ಬೆಳೆದಿದ್ದು ಯಾವತ್ತೂ ತೊಗೋಬೇಡಿ, ಈ ಥರ ಹಸೂರು ಎಳೆಯದಿರುತ್ತಲ್ಲ ಅದನ್ನು ಹಾಕೋಬೇಕಾಗುತ್ತೆ. ಅವಾಗ ತುಂಬ ಚೆನ್ನಾಗಿ ಕುಕ್ಕಾಗಿ ಕೂಡ ಬಂದು ಕ್ರಿಸ್ಪಿ ಆಗುತ್ತೆ. ನಾನು ಇದಕ್ಕೆ 3 ಟೇಬಲ್ಸ್ಪೂನು ಕ್ಯಾಬೇಜು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಕಾದರೆ ಇವಾಗ ಮಿಕ್ಸ್ ಮಾಡಿ ನೋಡಿಕೊಂಡು ಹಾಕ್ಕೋಬೋದು. ನೋಡಿ ಇವಾಗ 1.5 ಟೇಬಲ್ಸ್ಪೂನು ಈರುಳ್ಳಿ ಹಾಕ್ಕೊಳ್ಳಿ. ಹಾಗೆ ಅದನ್ನು ಮಿಕ್ಸ್ ಮಾಡಿ ನೋಡಿಕೊಂಡು ಬೇಕಾದರೆ ಕ್ಯಾಬೇಜ್ ಹಾಕ್ಕೊಳ್ಳೋಣ, ಇಲ್ಲದಿದ್ದರೆ ಬೇಡ. ಯಾಕಂದರೆ ಮೊದಲೇ ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ಹಾಕಿದ್ದೀವಲ್ವಾ. ಈಗ ನೋಡಿ ತವ ಎಣ್ಣೆಗಿಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಣ್ಣ ಸಣ್ಣ ಬಾಲ್ ನಾನು ತೋರಿಸಿದ ಹಾಗೆ ಮಾಡ್ಕೊಳ್ಳಿ. ಮತ್ತು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳಗೆ ತವದ ಮೇಲೆ ಕಾವಲಿ ಮೇಲೆ ತಟ್ಕೊಳ್ಳಿ. ಇನ್ನೊಂದು ದೋಸೆಗೆ ಮಾಡುವಂಥ ಕಾವಲಿ ಇದು ಬೀಡದ್ದು ಕಾಸ್ಟ ಎಂದು ನೋಡಿ ಹಾಗೆ ತಟ್ಕೊಳ್ಳಿ. ಮತ್ತು ಅದಕ್ಕೆ ಪೂರ್ತಿ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಮೊದಲೇ ಎಣ್ಣೆ ಜಾಸ್ತಿ ಇದ್ದರೆ ಹಾಕ್ಕೋಬೇಕಂತಿಲ್ಲ, ಈಗ ಒಂಚೂರು ಹಾಕ್ಕೊಳ್ಳೋದು ಒಳ್ಳೆಯದು. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಮೀಡಿಯಮ್ ಫ್ಲೇಮಲ್ಲಿ 3-4 ನಿಮಿಷದ ತನಕ ನೋಡಿ. ಈಗ ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದಿದೆ ಅಂತಂದ್ಬಿಟ್ಟು ಬಣ್ಣ ನೋಡಿದ್ರೆ ಗೊತ್ತಾಗುತ್ತಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಲ್ವಾ. ಇವಾಗ ಫ್ಲಿಪ್ ಮಾಡಿ ಅದನ್ನ, ಮೇಲುಗಡೆ ಭಾಗ ಕುಕ್ಕಾಗಿ ಬರಬೇಕಲ್ವಾ, ಕೆಳಗಡೆ ಕುಕ್ಕಾಗಿದೆ. ಈಗ ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಪೂರ್ತಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಕ್ಕೇನು ಇಷ್ಟೇ ಅಷ್ಟು ಅಂತಂದ್ಬಿಟ್ಟು ಏನು ಒಂದು ಲಿಮಿಟೇಷನ್ ಇಲ್ಲ. ಜಾಸ್ತಿ ಎಣ್ಣೆನೂ ಹಾಕ್ಕೋಬೋದು. ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ ಕುಕ್ಕಾಗಿದೆ ಅದು, ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ಉಲ್ಟಾ ಹಾಕ್ಬಿಟ್ಟು ಇವಾಗ ಅದನ್ನು 1 ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ರೆಡಿ ಆಯಿತು ನಿಮಗೆ ಈಗ ಯಮ್ಮಿ ಕ್ಯಾಬೇಜ್ದು ಸಣ್ಣ ಪೊಳೋ. ಅದಕ್ಕೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಪ್ಲೇಟಿಗೆ ಹಾಕಿರೋದು. ಈಗ ನುಗ್ಗೆದು ಹೂ ಇದೆಯಲ್ಲ ಅದರದ್ದು ಹೇಗೆ ಮಾಡೋದು ಅಂತ ನೋಡೋಣ. ಸಣ್ಣ ಪೊಳೋ ನೋಡಿ ಕಟ್ ಮಾಡ್ತಾ ಇದ್ದೀನಿ, ಮರದಿಂದ ತೆಗಿತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಅದು
ಈ ನುಗ್ಗೆ ಹೂ ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ವಿಟಮಿನ್ ಎ ಇದೆ, ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಇದು ನಿಮಗೆ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ಇದು ಎಲ್ಲ ಹೂ ತೆಗೆದ್ರಿಂದ ಒಂದು ಬಟ್ಲಿಗೆ ಹಾಕ್ಕೊಂಡು ಅದರಿಂದ ಎಲ್ಲ ಸ್ಟೆಮ್ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಅದು ಕ್ಲೀನ್ ಮಾಡಿರೋದನ್ನು ಆಲ್ರೆಡಿ ನಾನು ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಇದು ಓವರಾಲ್ ನಮಗೆ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಇದು ತುಂಬ ಕ್ಯಾಲ್ಸಿಯಂ ಇದೆ, ಇದು ನಮಗೆ ಬೋನ್ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಜಿಪ್ಲಾಕ್ ಕವರಲ್ಲಿ ಹಾಕಿರೋ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ವಿಟಮಿನ್ ಸಿನೂ ಇದೆ. ಸೊ ಇದು ಇನ್ಫ್ಲಮೇಷನ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ಮು, ಐರನ್ನು ಮತ್ತು ಅಮಿನೋ ಆ್ಯಸಿಡ್ಸ್ ಕೂಡ ಇದೆ. ಈಗ 2 ಟೇಬಲ್ ಸ್ಪೂನು ಮಸಾಲೆನ ಅವಾಗ ಹಾಕಿದಾಗೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನು ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಇವಾಗ ನೋಡೋಣ, ಈ ಹೂ ಇದೆಯಲ್ಲ ಮೊರಿಂಗ ನುಗ್ಗೆ ಹೂ, ಅದು 2 ಟೇಬಲ್ ಸ್ಪೂನ್ ಫುಲ್ ಹಾಕ್ಕೊಳ್ಳಿ. ನೋಡಿ, ಹೀಪ್ಡ್ ಹಾಕ್ತಾ ಇದ್ದೇನೆ, ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಹಾಗೆ ಇದ್ಬಿಟ್ರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಕೂಡ ಮೊಗ್ಗು ಸಮೇತ ಹಾಕಿದ್ದೀನಿ. ತುಂಬ ರುಚಿಯಾಗುತ್ತೆ ರೀ ಇದು. ಇದು ಮಾತ್ರ ಕ್ಯಾಬೇಜು ರುಚಿಯಾಗುತ್ತೆ. ಯಾಕಂದರೆ ಮೊದಲೆಲ್ಲ ಬರೀ ಈರುಳ್ಳಿ ಹಾಕಿ ಮಾಡ್ತಾಯಿದ್ರು. ಇವಾಗ ನೋಡಿ, ಇನ್ನೊಂದು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಈರುಳ್ಳಿ ಮತ್ತು ಸ್ವಲ್ಪ ಮೊರಿಂಗಾನೂ ಹಾಕ್ಕೊಳ್ಳಿ. ಹಾಗೇನೇ ಅಂದರೆ ನುಗ್ಗೆ ಹೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತವಕ್ಕೆ ಎಣ್ಣೆ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಇವಾಗ ಮತ್ತೆ ಅದನ್ನು ಬ್ರಷಲ್ಲಿ ಜಸ್ಟ್ ಬ್ರಷ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದರ ಮೇಲೆ ತಟ್ಕೊಳ್ಳಿ, ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡು ಆವಾಗಲೇ ಮಾಡಿದ್ಮಲ್ಲ ಅದೇ ಥರ ಇದೂ ರೊಟ್ಟಿ ತಟ್ಟದಾಗೆ ತೆಳ್ಳಗೆ ತಟ್ಕೊಳ್ಳಿ. ದಪ್ಪ ಮಾಡಿಬಿಡಿ, ತೆಳ್ಳಗೆ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಆ ತವದ ಮೇಲೆ ಎಷ್ಟು ಹಿಡ್ಸುತ್ತೋ ಅಷ್ಟೇ ಮಾಡಿ ನೋಡಿ, ಮುರೆ ಹಿಡಿಸೋದು ಅದರಲ್ಲಿ ಆಯ್ತಲ್ಲ. ಅದಕ್ಕೆ ಎಣ್ಣೆ ಇರೆ, ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಲಿಲ್ಲ ಈ ಸತಿ. ಆಲ್ರೆಡಿ ಎಣ್ಣೆ ಇದೆ ತವಕ್ಕೆ ತುಂಬ. ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಮೀಡಿಯಮ್ ಫ್ಲೇಮಲ್ಲಿ 3-4 ನಿಮಿಷ ತನಕ ನೋಡಿ. ಇವಾಗ ನೋಡಿ ಕಲರ್ ಹೆಂಗಾಗಿದೆ ಅಂತಂದ್ಬಿಟ್ಟು ಕಾಣುತ್ತಲ್ಲ ನಿಮಗೆ. ಇವಾಗ ಫ್ಲಿಪ್ ಮಾಡಿ ಅದನ್ನ. ಸಪೋಸಿಂಗ್ ಇವಾಗ ಕುಕ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಂದು ಸತಿ ನಾವು ಕುಕ್ ಮಾಡಿ ಫ್ಲಿಪ್ ಮಾಡಿ ಕುಕ್ ಮಾಡ್ಬೋದು. ಇವಾಗ ಕುಕ್ ಆಗಿದೆ ಬಟ್ ಬ್ರೌನ್ ಅಂತ ಆಗಲಿಲ್ಲ. ಸ್ವಲ್ಪ ಬೇಗ ಆಯಿತೋ ಏನೋ, ಇರಲಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಓಪನಲ್ಲೇ ಕುಕ್ ಮಾಡೋದು. ಎಣ್ಣೆ ಒಂದು ಸತಿ ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು ಸತಿ ಇದು ಮಾಡಿ ಇವನ್ನು ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿದ್ರಲ್ಲ. ಇವಾಗ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಮತ್ತು ಫ್ಲಿಪ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ಅಲ್ವಾ. ಇವಾಗ ನಾನು ಯಾಕೆ ಹಾಕಿದ್ದು ಅಂತಂದರೆ ಮೇಲುಗಡೆ ಭಾಗ ಇನ್ನೊಂದು ಸತಿ ಕುಕ್ ಆಗಿ ಬರಲಿ ಅಂತ. ನೋಡಿ ಇವಾಗ ನೋಡಿ ಕುಕ್ ಆಗಿದೆ. ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ. ರೆಡಿ ಆಯಿತು ನಿಮಗೆ ಈಗ ನುಗ್ಗಿ ಹೂವಿಂದು ಸಣ್ಣ ಪೊಳ. ಅನ್ನ ಮತ್ತು ಬೆಳೆ ಜೊತೆ ಎಂಜಾಯ್ ಮಾಡ್ಬೋದು, ಈವ್ನಿಂಗ್ ಸ್ನ್ಯಾಕ್ ಆಗೋ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.